ಹೈ ಫ್ರೆಂಡ್ಸ್ ವೆಲ್ಕಮ್ ಟು ಕ್ಲಾಸಿಕ್ ಎಜುಕೇಷನ್ ಯೂಟ್ಯೂಬ್ ಚಾನಲ್ ಆಮ್ ವಿರೂಪಾಕ್ಷ ಇವತ್ತಿನ ಜಾಬ್ ಜಂಕ್ಷನ್ ವಿಡಿಯೋದಲ್ಲಿ ಏನು ಮಾಡೋಣ ಅಂದರೆ ಸ್ಟಾಫ್ ಸೆಲೆಕ್ಷನ್ ಕಮಿಟಿ ಅವ್ರು ಏನು ಮಾಡಿದ್ದಾರೆ ಅಂದರೆ ಇಪ್ಪತ್ತೈದು ಸಾವಿರಕ್ಕೂ ಹೆಚ್ಚು ಕಾನ್ಸ್ಟೇಬಲ್ ಹುದ್ದೆಗಳಿಗೆ ಅರ್ಜಿಯನ್ನು ಕರೆದಿದ್ದಾರೆ ಸೊ ಏನಂತ ನೋಡ್ಕೊಂಡು ಬನ್ನಿ ದ ಸ್ಟಾಫ್ ಸೆಲೆಕ್ಷನ್ ಕಮಿಷನ್ ವಿಲ್ ಕಂಡಕ್ಟ್ ಆ್ಯಂಡ್ ಓಪನ್ ಕಾಂಪಿಟೇಟಿವ್ ಎಕ್ಸಾಮಿನೇಷನ್ ಫಾರ್ ರಿಕ್ರೂಟ್ಮೆಂಟ್ ಟು ದ ಪೋಸ್ಟಸ್ ಆಫ್ ಕಾನ್ಸ್ಟೇಬಲ್ ಜನರಲ್ ಡ್ಯೂಟಿ ಇನ್ ಬಾರ್ಡರ್ ಸೆಕ್ಯೂರಿಟಿ ಫೋರ್ಸ್ ಸೆಂಟ್ರಲ್ ಇಂಡಸ್ಟ್ರಿಯಲ್ ಸೆಕ್ಯೂರಿಟಿ ಫೋರ್ಸ್ ಇಂಡೋ ಟಿಬೇಟಿಯನ್ ಬಾರ್ಡರ್ ಪೊಲೀಸ್ ಸಶಸ್ತ್ರ ಸೀಮಾ ಬಲ್

ಸೊ ನೀವು ಲಾಸ್ಟ್ ಡೇಟ್ ಆನ್ಲೈನ್ ಪೇಮೆಂಟಿಗೆ ಯಾವಾಗ ಅಂದರೆ ಎರಡನೇ ಸೆಪ್ಟೆಂಬರ್ ಎರಡು ಸಾವಿರದ ಇಪ್ಪತ್ತೊಂದು ಅದು ರಾತ್ರಿ ಹನ್ನೊಂದುವರೆ ಮಟ್ಟ ಇರ್ತದೆ ಲಾಸ್ಟ್ ಡೇಟ್ ಆ್ಯಂಡ್ ಟೈಮ್ ಫಾರ್ ಜನ್ರೇಷನ್ ಆಫ್ ಆಫ್ಲೈನ್ ಚಾನಲ್ ಈಸ್ ಆನ್ ಫೋರ್ತ್ ಸೆಪ್ಟೆಂಬರ್ ಟ್ವೆಂಟಿ ಟ್ವೆಂಟಿ ಒನ್ ಅಪ್ ಟು ಲೆವೆನ್ ತರ್ಟಿ ಅವರ್ಸ್ ಸೊ ನೀವು ಆಫ್ಲೈನ್ ಏನಾದರೂ ಪೇಮೆಂಟ್ ಮಾಡ್ತಿದ್ರೆ ಚಾನಲ್ ಜನ್ರೇಷನ್ ಮಾಡಬೇಕಂದ್ರೆ ಅದಕ್ಕೆ ಲಾಸ್ಟ್ ಡೇಟ್ ಬಂದ್ಬಿಟ್ಟು ಯಾವಾಗಿದೆ ಅಂದರೆ ಫೋರ್ತ್ ಸೆಪ್ಟೆಂಬರ್ ಟ್ವೆಂಟಿ ಟ್ವೆಂಟಿ ಎಷ್ಟು ಗಂಟೆವರೆಗೂ ಮಾಡ್ಬೋದು ಅಂದರೆ ಹನ್ನೊಂದುವರೆವರೆಗೂ ಮಾಡ್ಬೋದು ಲಾಸ್ಟ್ ಡೇಟ್ ಫಾರ್ ದ ಪೇಮೆಂಟ್ ಥ್ರೂ ದ ಚಾನಲ್ ಡ್ಯೂರಿಂಗ್ ದ ವರ್ಕಿಂಗ್ ಅವರ್ಸ್ ಆಫ್ ದ ಬ್ಯಾಂಕ್ ಈಸ್ ಅಪ್ ಟು ಸೆವೆಂತ್ ಸಪ್ಟೆಂಬರ್ ಟ್ವೆಂಟಿ ಟ್ವೆಂಟಿ ಒನ್ ಸೊ ನೀವು ಚಾನಲ್ ಮೂಲಕ ಏನಾದರೂ ಫೀ ಪೇಮೆಂಟ್ ಮಾಡ್ತೀರಂದರೆ ಆಫ್ಲೈನಾಗಿ ಅದಕ್ಕೆ ಲಾಸ್ಟ್ ಡೇಟ್ ಯಾವಾಗಿದೆ ಅಂದರೆ ಏಳನೇ ಸೆಪ್ಟೆಂಬರ್ ಎರಡು ಸಾವಿರದ ಇಪ್ಪತ್ತೊಂದು ಸೊ ಪೇ ಸ್ಕೇಲ್ ನೋಡಿರಿ ನಿಮಗೆ ಲೆವೆಲ್ ತ್ರೀ ಪೇ ಸ್ಕೇಲ್ ಇರುತ್ತೆ ನಿಮಗೆ ಸ್ಯಾಲ್ರಿ ಅಂದರೆ ಇಪ್ಪತ್ತೊಂದು ಸಾವಿರದಿಂದ ಇಪ್ಪತ್ತೊಂದು ಸಾವಿರದ ಏಳ್ನೂರು ರೂಪಾಯಿಂದ ಅರವತ್ತೊಂಬತ್ತು ಸಾವಿರದ ಒನ್ನೂರು ರೂಪಾಯಿವರೆಗೂ ಇರ್ತದೆ ಸೊ ವೇಕೆನ್ಸೀಸ್ ಎಷ್ಟಿದೆ ನೋಡಿರಿ ಬಾರ್ಡ್ರ್ ಸೆಕ್ಯೂರಿಟಿ ಫೋರ್ಸಲ್ಲಿ ಪುರುಷ ಅಭ್ಯರ್ಥಿಗಳಿಗೆ ಆರು ಸಾವಿರದ ನಾಲ್ಕುನೂರ ಒಂದು ಹುದ್ದೆಗಳಿ ನಾ ಆರು ಸಾವಿರದ ನಾಲ್ಕುನೂರ ಹದಿಮೂರು ಹುದ್ದೆಗಳಿವೆ ಅದೇ ಮಹಿಳಾ ಅಭ್ಯರ್ಥಿಗಳಿಗೆ ಒಂದು ಸಾವಿರದ ಒನ್ನೂರ ಮೂವತ್ತೆರಡು ಹುದ್ದೆಗಳಿವೆ ಟೋಟಲಾಗಿ ಏಳು ಸಾವಿರದ ಐದುನೂರ ನಲ್ವತ್ತೈದು ಹುದ್ದೆಗಳಿವೆ ಅದೇ ನಿಮಗೆ ಸೆಂಟ್ರಲ್ ಇಂಡಸ್ಟ್ರಿಯಲ್ ಸೆಕ್ಯೂರಿಟಿ ಫೋರ್ಸ್ನಲ್ಲಿ ಪುರುಷ ಅಭ್ಯರ್ಥಿಗಳಿಗೆ ಏಳು ಸಾವಿರದ ಆರುನೂರ ಹತ್ತು ಹುದ್ದೆಗಳಿವೆ ಮಹಿಳಾ ಅಭ್ಯರ್ಥಿಗಳಿಗೆ ಎಂಟುನೂರ ಐವತ್ನಾಲ್ಕು ಹುದ್ದೆಗಳಿವೆ ನಿಮಗೆ ಟೋಟಲ್ ಆಗಿ ಎಂಟು ಸಾವಿರದ ನಾಲ್ಕುನೂರ ಅರವತ್ನಾಲ್ಕು ಹುದ್ದೆಗಳಿವೆ ಸಶಸ್ತ್ರ ಸೀಮಾಬಲದಲ್ಲಿ ಪುರುಷ ಅಭ್ಯರ್ಥಿಗಳಿಗೆ ಎಷ್ಟಿದೆ ಅಂದರೆ ಮೂರು ಸಾವಿರದ ಎಂಟುನೂರ ಆರು ಹುದ್ದೆಗಳಿವೆ ಇಲ್ಲಿ ಮಹಿಳಾ ಅಭ್ಯರ್ಥಿಗಳಿಗೆ ಯಾವುದೇ ತೆರನಾದಂಥ ಹುದ್ದೆಗಳಿಲ್ಲ ಸೊ ಹಾಗಾಗಿ ಟೋಟಲ್ ಎಷ್ಟಿರುತ್ತೆ ಅಂದರೆ ಮೂರು ಸಾವಿರದ ಎಂಟುನೂರ ಆರು ಹುದ್ದೆಗಳಿವೆ ಇಂಡೋ ಟಿಬೇಟಿಯನ್ ಬಾರ್ಡರ್ ಪೊಲೀಸಲ್ಲಿ ಎಷ್ಟು ಹುದ್ದೆಗಳಿವೆ ಅಂದರೆ ಪುರುಷ ಅಭ್ಯರ್ಥಿಗಳಿಗೆ ಸಾವಿರದ ಎರಡು ನೂರ ಹದಿನಾರು ಹುದ್ದೆಗಳಿವೆ ಮಹಿಳಾ ಅಭ್ಯರ್ಥಿಗಳಿಗೆ ಎರಡು ನೂರ ಹದಿನೈದು ಹುದ್ದೆಗಳಿವೆ ಸೊ ಟೋಟಲಾಗಿ ಎಷ್ಟು ಹುದ್ದೆಗಳಿವೆ ಅಂದರೆ ಸಾವಿರದ ನಾಲ್ಕುನೂರ ಮೂವತ್ತೊಂದು ಹುದ್ದೆಗಳಿವೆ ಅಸ್ಸಾಂ ರೈಫಲ್ಸಲ್ಲಿ ಪುರುಷ ಅಭ್ಯರ್ಥಿಗಳಿಗೆ ಮೂರು ಸಾವಿರದ ಒಂದು ಎಂಬತ್ತೈದು ಹುದ್ದೆಗಳಿವೆ ಅದೇ ಮಹಿಳಾ ಅಭ್ಯರ್ಥಿಗಳಿಗೆ ಆರುನೂರು ಹುದ್ದೆಗಳಿವೆ ಹೀಗಾಗಿ ಟೋಟಲ್ ಎಷ್ಟು ಹುದ್ದೆಗಳಿವೆ ಅಂದರೆ ಮೂರು ಸಾವಿರದ ಏಳ್ನೂರ ಎಂಬತ್ತೈದು ಹುದ್ದೆಗಳಿವೆ ಶ ಸೆಕ್ರೆಟ್ರಿಯೇಟ್ ಸೆಕ್ಯೂರಿಟಿ ಫೋರ್ಸಲ್ಲಿ ಪುರುಷ ಅಭ್ಯರ್ಥಿಗಳಿಗೆ ಎಷ್ಟಿದೆ ಅಂದರೆ ನೂರ ತೊಂಬತ್ನಾಲ್ಕು ಹುದ್ದೆಗಳಿವೆ ಮಹಿಳಾ ಅಭ್ಯರ್ಥಿಗಳಿಗೆ ನಲವತ್ತಾರು ಹುದ್ದೆಗಳಿವೆ ಟೋಟಲ್ ಆಗಿ ಎರಡುನೂರ ನಲವತ್ತು ಹುದ್ದೆಗಳಿವೆ ಹೀಗಾಗಿ ಟೋಟಲ್ ಪುರುಷ ಅಭ್ಯರ್ಥಿಗಳಿಗೆ ಎಷ್ಟು ವೇಕೆನ್ಸಿ ಇದೆ ಅಂದರೆ ಇಪ್ಪತ್ತೆರಡು ಸಾವಿರದ ನಾಲ್ಕುನೂರ ಇಪ್ಪತ್ತು ನಾಲ್ಕು ವೇಕೆನ್ಸೀಸ್ ಇದೆ ಮಹಿಳಾ ಅಭ್ಯರ್ಥಿಗಳಿಗೆ ಎರಡು ಸಾವಿರದ ಎಂಟುನೂರ ನಲವತ್ತೇಳು ವೇಕೆನ್ಸಿಗಳಿವೆ ಸೊ ಟೋಟಲಾಗಿ ಎಷ್ಟು ವೇಕೆನ್ಸೀಸ್ ಇದೆ ಅಂದರೆ ಇಪ್ಪತ್ತೈದು ಸಾವಿರದ ಎರಡು ಎಪ್ಪತ್ತೊಂದು ವೇಕೆನ್ಸೀಸ್ ಇದೆ

ಇಪ್ಪತ್ತ್ಮೂರು ವರ್ಷ ಇರುತ್ತೆ ಕ್ಯಾಂಡಿಡೇಟ್ ಶುಡ್ ನಾಟ್ ಹ್ಯಾವ್ ಬೀನ್ ಬಾರ್ನ್ ಅರ್ಲಿಯರ್ ದೆನ್ ಸೆಕೆಂಡ್ ಆಗಸ್ಟ್ ನೈನ್ಟೀನ್ ನೈಂಟಿ ಏಯ್ಟ್ ಆ್ಯಂಡ್ ಲೇಟರ್ ದೆನ್ ಫಸ್ಟ್ ಅಗಸ್ಟ್ ಟೂ ತೌಸಂಡ್ ತ್ರೀ ಸೊ ಇಲ್ಲಿ ಹುದ್ದೆಗೆ ಅಪ್ಲೈ ಮಾಡುವಂಥ ಅಭ್ಯರ್ಥಿಗಳ ಡೇಟ್ ಆಫ್ ಬರ್ತ್ ಏನಿರಬೇಕಂದ್ರೆ ಎರಡು ಆಗಸ್ಟ್ ಹತ್ತೊಂಬತ್ತು ನೂರ ತೊಂಬತ್ತೆಂಟರ ನಂತರ ಇರಬೇಕು ಆಮೇಲೆ ಒಂದು ಆಗಸ್ಟ್ ಎರಡು ಸಾವಿರದ ಮೂರರ ಒಳಗೆ ಇರಬೇಕು ಸೊ ಇಂಥ ಅಭ್ಯರ್ಥಿಗಳು ಮಾತ್ರ ಏನಾಗ್ತಾರೆ ಅಂದರೆ ಎಲಿಜಿಬಲ್ ಆಗ್ತಾರೆ ಸೊ ಇಲ್ಲಿ ಏಜ್ ರಿಲ್ಯಾಕ್ಸೇಷನ್ ಸಹ ಇರುತ್ತೆ ಏಜ್ ರಿಲ್ಯಾಕ್ಸೇಷನ್ ಎಷ್ಟಿದೆ ಅಂತ ನೋಡ್ರಿ ಈ ಎಸ್ ಸಿ ಎಸ್ ಟಿ ಅಭ್ಯರ್ಥಿಗಳಿಗೆ ಐದು ವರ್ಷ ಏಜ್ ರಿಲ್ಯಾಕ್ಸೇಷನ್ ಇರುತ್ತೆ ಅದೇ ನೀವು ಒ ಬಿ ಸಿ ಕ್ಯಾಂಡಿಡೇಟ್ ಆಗಿದ್ರೆ ನಿಮಗೆ ಮೂರು ವರ್ಷ ಇರುತ್ತೆ ಅದೇ ನೀವು ಎಕ್ಸ್ ಸರ್ವಿಸ್ ಮ್ಯಾನ್ ಆಗಿದ್ರೆ ನಿಮ್ಗೆ ಕೂಡ ಮೂರು ವರ್ಷ ಏಜ್ ರಿಲ್ಯಾಕ್ಸೇಷನ್ ಇರುತ್ತೆ ಸೊ ಎಜುಕೇಷನ್ ಕ್ವಾಲಿಫಿಕೇಷನ್ ಏನಿರ್ಬೇಕು ನೋಡ್ರಿ ದ ಕ್ಯಾಂಡಿಡೇಟ್ಸ್ ಮಸ್ಟ್ ಹ್ಯಾವ್ ಪಾಸ್ಟ್ ಮ್ಯಾಟ್ರಿಕ್ಯುಲೇಷನ್ ಆರ್ ಟೆಂತ್ ಕ್ಲಾಸ್ ಎಕ್ಸಾಮಿನೇಷನ್ ಫ್ರಮ್ ರೆಕಗ್ನೈಸ್ಡ್ ಬೋರ್ಡ್ ಆರ್ ಯೂನಿವರ್ಸಿಟಿ ಸೊ ಈ ಹುದ್ದೆಗೆ ಅಪ್ಲೈ ಮಾಡುವಂಥ ಅಭ್ಯರ್ಥಿಗಳು ಜಸ್ಟ್ ಟೆಂತ್ ಪಾಸ್ ಆಗಿದ್ದರೆ ಸಾಕು ಆ ಹುದ್ದೆಗೆ ಅಪ್ಲೈ ಮಾಡ್ಬೋದು ಕ್ಯಾಂಡಿಡೇಟ್ಸ್ ಹೂ ಹ್ಯಾವ್ ನಾಟ್ ಅಕ್ವೈರ್ಡ್ ದ ಎಸೆನ್ಷಿಯಲ್ ಎಜುಕೇಷನ್ ಕ್ವಾಲಿಫಿಕೇಷನ್ ಆಸ್ ಆನ್ ದ ಸ್ಟಿಪ್ಯುಲೇಟೆಡ್ ಡೇಟ್ ವಿಲ್ ನಾಟ್ ಬಿ ಎಲಿಜಿಬಲ್ ಆ್ಯಂಡ್ ನೀಡ್ ನಾಟ್ ಟು ಅಪ್ಲೈ ಸೊ ಇವಾಗ ಕೆಲವ್ರಿಗೆ ಡೌಟ್ ಇರುತ್ತೆ ನಾನು ಟೆಂತ್ ಕ್ಲಾಸಲ್ಲಿ ಇದ್ದೀನಿ ಎಕ್ಸಾಮ್ ಬರಿತೀನಿ ಅಪ್ಲೈ ಮಾಡ್ಬೋದಾ ಅಂತ ಸೊ ಅಂಥವ್ರ ಅಭ್ಯರ್ಥಿ ಅಪ್ಲೈ ಮಾಡೋಕ್ಕಾಗಲ್ಲ ಸೊ ನೀವು ನೋಟಿಫಿಕೇಶನ್ ಬಂದಿನ ದಿನ ನಿಮ್ಮದು ಟೆಂತ್ ಎಕ್ಸಾಮ್ನ ಪಾಸ್ ಆಗಿರಬೇಕು ಅಂಥ ಅಭ್ಯರ್ಥಿಗಳು ಮಾತ್ರ ಏನಂದರೆ ಎಲಿಜಿಬಲ್ ಆಗ್ತಾರೆ ಸೊ ಈಗ ಪ್ರೆಸೆಂಟ್ ಟೆಂತ್ ಎಕ್ಸಾಮ್ ಬರೀತಿರ್ತೀರಿ ಸೊ ಹುದ್ದೆ ಬಂದಿದೆ ಅಂತ ಅಪ್ಲೈ ಮಾಡಕ್ಕೆ ಹೋಗ್ತೀರಿ ಸೊ ಆ ಹುದ್ದೆಗಳಿಗೆ ಆ ಅಪ್ಲಿಕೇಶನ್ ಏನಂದರೆ ರಿಜೆಕ್ಟ್ ಆಗ್ತದೆ ಹೌ ಟು ಅಪ್ಲೈ ಯಾವ ಥರ ಅಪ್ಲೈ ಮಾಡ್ತೀರಾ

ಸೊ ಅಪ್ಲಿಕೇಶನ್ ಫೀಸ್ ಎಷ್ಟಿದೆ ನೋಡಿರಿ ಫೀ ಪೇಯಬಲ್ ಆರ್ ಎಸ್ ಹಂಡ್ರೆಡ್ ರುಪೀಸ್ ಓನ್ಲಿ ಸೊ ಇಲ್ಲಿ ಜನರಲ್ ಅಭ್ಯರ್ಥಿಗಳಿಗೆ ಎಷ್ಟು ಫೀಸ್ ಇರುತ್ತೆ ಅಂದರೆ ನೂರು ರೂಪಾಯಿ ಮಾತ್ರ ಇರುತ್ತೆ ವುಮನ್ ಕ್ಯಾಂಡಿಡೇಟ್ಸ್ ಆ್ಯಂಡ್ ಕ್ಯಾಂಡಿಡೇಟ್ಸ್ ಬಿಲಾಂಗ್ ಟು ದ ಶೆಡ್ಯೂಲ್ ಕಾಸ್ಟ್ ಆ್ಯಂಡ್ ಶೆಡ್ಯೂಲ್ ಟ್ರೈಬ್ಸ್ ಆ್ಯಂಡ್ ಎಕ್ಸ್ ಸರ್ವಿಸ್ ಮೆನ್ ಎಲಿಜಿಬಲ್ ಫಾರ್ ರಿಸರ್ವೇಷನ್ ಆರ್ ಎಕ್ಸಾಮ್ ಫ್ರಮ್ ಪೇಮೆಂಟ್ ಆಫ್ ಫೀ ಸೊ ಇಲ್ಲಿ ಮಹಿಳಾ ಅಭ್ಯರ್ಥಿಗಳಿಗೆ ಮತ್ತು ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡದ ಅಭ್ಯರ್ಥಿಗಳಿಗೆ ಆಮೇಲೆ ಎಕ್ಸ್ ಸರ್ವಿಸ್ ಮೆನ್ ಅಭ್ಯರ್ಥಿಗಳಿಗೆ ಯಾವುದೇ ಥರನಾದಂಥ ಪೇಮೆಂಟ್ ಇರಲ್ಲ ಫೀ ಪೇಮೆಂಟ್ ಇರೋಲ್ಲ ಸೊ ಅವ್ರಿಗೆ ಏನು ಮಾಡಿರ್ತಾರೆ ಅಂದರೆ ಫೀ ಪೇಮೆಂಟಿಂದ ಎಕ್ಸಾಮ್ ಮಾಡಿರ್ತಾರೆ ಸೊ ಸೆಂಟರ್ಸ್ ಆಫ್ ಎಕ್ಸಾಮಿನೇಷನ್ ಕರ್ನಾಟಕದಲ್ಲಿ ಯಾವ್ದಿದೆ ಅಂತ ನೋಡ್ರಿ ಬೆಳಗಾವಿ ಬೆಂಗಳೂರು ಹುಬ್ಬಳ್ಳಿ ಕಲಬುರ್ಗಿ ಮಂಗಳೂರು ಮೈಸೂರು ಶಿವಮೊಗ್ಗ ಮತ್ತು ಉಡುಪಿ ಇವೆಲ್ಲ ಏನಂದರೆ ಕರ್ನಾಟಕದಲ್ಲಿರುವ ಎಕ್ಸಾಮಿನೇಷನ್ ಸೆಂಟರ್ಸು ಸೊ ಇದರಲ್ಲಿ ಸಿಲಬಸ್ ಹೆಂಗಿರುತ್ತೆ ಮತ್ತು ಯಾವ ಥರ ಎಕ್ಸಾಮ್ ಕಂಡಕ್ಟ್ ಮಾಡ್ತಾರೆ ಅಂದರೆ ಈ ಎಕ್ಸಾಮ್ನ ಮೂರು ಥರದಲ್ಲಿ ಕನೆಕ್ಟ್ ಮಾಡಿ ಮೂರು ವಿಧದಲ್ಲಿ ಕನೆಕ್ಟ್ ಮಾಡ್ತಾರೆ ಫಸ್ಟ್ ನಿಮಗೆ ರಿಟರ್ನ್ ಎಕ್ಸಾಮಿನೇಷನ್ ಇರುತ್ತೆ ಆಮೇಲೆ ಫಿಸಿಕಲ್ ಎಫಿಷಿಯನ್ಸಿ ಟೆಸ್ಟ್ ಇರುತ್ತೆ ಅದಾದಮೇಲೆ ಏನಿರುತ್ತೆ ಅಂದರೆ ಫಿಸಿಕಲ್ ಸ್ಟ್ಯಾಂಡರ್ಡ್ ಟೆಸ್ಟ್ ಇರುತ್ತೆ ಸೊ ರಿಟರ್ನ್ ಎಕ್ಸಾಮಿನೇಷನಲ್ಲಿ ಏನಿರುತ್ತೆ ನೋಡ್ಕೊಂಡು ಬರೋಣ ಬರೀ ರಿಟರ್ನ್ ಎಕ್ಸಾಮಿನೇಷನ್ ಏನಂದರೆ ಕಂಪ್ಯೂಟರ್ ಬೇಸ್ಡ್ ಎಸಾಮಿನೇಷನ್ ಇರುತ್ತೆ ಸೊ ಇದೊಂದು ಆಬ್ಜೆಕ್ಟಿವ್ ಟೈಪ್ ಕ್ವಶನ್ಸ್ ಇರುತ್ತೆ ಇದರಲ್ಲಿ ಸೊ ಇದರಲ್ಲಿ ಎಷ್ಟು ಪಾರ್ಟ್ ಇದೆ ಅಂದರೆ ನಾಲ್ಕು ಪಾರ್ಟ್ಸ್ ಇರುತ್ತೆ ಪ್ರತಿಯೊಂದು ಪಾರ್ಟಿಗೆ ಎಷ್ಟು ಕ್ವಶನ್ಸ್ ಇರುತ್ತೆ ಅಂದರೆ ಇಪ್ಪತ್ತೈದು ಕ್ವಶನ್ಸ್ ಇರುತ್ತೆ ಮ್ಯಾಕ್ಸಿಮಮ್ ಮಾರ್ಕ್ಸ್ ಇಪ್ಪತ್ತೈದು ಇರುತ್ತೆ ಟೋಟಲ್ ಡ್ಯೂರೇಷನ್ ಆಫ್ ದ ಎಕ್ಸಾಮ್ ಎಷ್ಟಿರುತ್ತೆ ಅಂದರೆ ನೈಂಟಿ ಮಿನಿಟ್ಸ್ ಇರುತ್ತೆ ಹಾಗಾಗಿ ಒಂದು ಕ್ವಶನಿಗೆ ನಿಮಗೆ ಒಂದು ಮಾರ್ಕ್ಸ್ ಸಿಗುತ್ತೆ ಈ ಪಾರ್ಟ್ ಎ ಏನಿದೆ ಅಂದರೆ ಜನರಲ್ ಇಂಟೆಲಿಜೆನ್ಸ್ ಆ್ಯಂಡ್ ರೀಸನಿಂಗ್ ಇರುತ್ತೆ ಪಾರ್ಟ್ ಬಿ ಅಲ್ಲಿ ಜನರಲ್ ನಾಲೆಜ್ ಆ್ಯಂಡ್ ಜನರಲ್ ಅವೇರ್ನೆಸ್ ಇರುತ್ತೆ ಪಾರ್ಟ್ ಸಿ ಅಲ್ಲಿ ಎಲಿಮೆಂಟ್ರಿ ಮ್ಯಾಥಮೆಟಿಕ್ಸ್ ಇರುತ್ತೆ ಪಾರ್ಟ್ ಡಿಯಲ್ಲಿ ಇಂಗ್ಲೀಷ್ ಅಥವಾ ಹಿಂದಿ ಇರುತ್ತೆ ಸೊ ಟೋಟಲ್ ನಾಲ್ಕು ಪಾರ್ಟ್ಸ್ ಇರುತ್ತೆ ನೀವು ಪ್ರತಿಯೊಂದು ಸ ಪಾರ್ಟಿಂದನೂ ಇಪ್ಪತ್ತೈದು ಕ್ವಶನ್ಸ್ ಬರುತ್ತೆ ಇಪ್ಪತ್ತೈದು ಮಾರ್ಕ್ಸ್ ಇರುತ್ತೆ ಹಾಗಾಗಿ ಒಂದು ಕ್ವಶನಿಗೆ ಒಂದು ಮಾರ್ಕು ಆಮೇಲೆ ಟೋಟಲ್ ಡ್ಯೂರೇಷನ್ ಅಂದರೆ ತೊಂಬತ್ತು ನಿಮಿಷ ಇರುತ್ತೆ ಸೊ ಕಂಪ್ಯೂಟರ್ ಬೇಸ್ಡ್ ಏನೇನು ಇರುತ್ತೆ ನೋಡಿರಿ ಆಲ್ ಕ್ವಶನ್ಸ್ ವಿಲ್ ಬಿ ಆಫ್ ಅಬ್ಜೆಕ್ಟಿವ್ ಮಲ್ಟಿಪಲ್ ಚಾಯ್ಸ್ ಟೈಫ್ ದ ಕಂಪ್ಯೂಟರ್ ಬೇಸ್ಡ್ ಎಸಾಮಿನೇಷನ್ ವಿಲ್ ಬಿ ಕಂಡಕ್ಟೆಡ್ ಇನ್ ಇಂಗ್ಲೀಷ್ ಆರ್ ಹಿಂದಿ ಸೊ ಈ ಕಂಪ್ಯೂಟರ್ ಬೇಸ್ಡ್ ಎಸಾಮಿನೇಷನ್ ಏನಿರುತ್ತಲ್ಲ ಅದು ಇಂಗ್ಲೀಷ್ ಅಥವಾ ಹಿಂದಿಲಿ ಮಾತ್ರ ಕಂಡಕ್ಟ್ ಮಾಡ್ತಾರೆ ಕೆಲವ್ರಿಗೆ ಡೌಟ್ ಇರುತ್ತೆ ಸರ್ ಈ ಎಕ್ಸಾಮ್ ಕನ್ನಡದಲ್ಲಿ ಇರುತ್ತಾ ಅಂತ ಇಲ್ಲ ಈ ಎಕ್ಸಾಮ್ ಕನ್ನಡದಲ್ಲಿ ಇರಲ್ಲ ಇದು ಇಂಗ್ಲೀಷ್ ಅಥವಾ ಹಿಂದಿಲ್ ಮಾತ್ರ ಇರುತ್ತೆ ಬಿಟ್ ಯಾವ ಭಾಷೆಯಲ್ಲೂ ಇರೋಲ್ಲ ದೇರ್ ವಿಲ್ ಬಿ ನೆಗೆಟಿವ್ ಮಾರ್ಕಿಂಗ್ ಆಫ್ ಪಾಯಿಂಟ್ ಟು ಫೈವ್ ಮಾರ್ಕ್ಸ್ ಫಾರ್ ಈಚ್ ರಾಂಗ್ ಆನ್ಸರ್ಸ್ ಕ್ಯಾಂಡಿಡೇಟ್ ಆರ್ ದೇರ್ ಫಾರ್ ಅಡ್ವೈಸ್ ಟು ಕೀಪ್ ದಿಸ್ ಇನ್ ಮೈಂಡ್ ವೈಲ್ ಆನ್ಸರಿಂಗ್ ದ ದ್ವಶನ್ಸ್ ಸೊ ನೀವೇನಾದರೂ ತಪ್ಪು ಉತ್ತರ ಕೊಟ್ಟರೆ ನಿಮಗೆ ಎಷ್ಟು ಫೆನಾಲ್ಟಿ ಇರುತ್ತೆ ಅಂದರೆ ಪಾಯಿಂಟ್ ಟು ಫೈವ್ ಮಾರ್ಕ್ಸ್ ಅಂದರೆ ನೀವು ಒಂದು ಉತ್ತರಕ್ಕೆ ಒಂದು ಮಾರ್ಕ್ಸ್ ಬಂದರೆ ಅದರಲ್ಲಿ ನಿಮಗೆ ಒನ್ ಫೋರ್ತ್ ಅಂದರೆ ಪಾಯಿಂಟ್ ಟು ಫೈವ್ ಮಾರ್ಕ್ಸ್ನ ಕಟ್ ಮಾಡ್ತಾರೆ ಯಾವುದಕ್ಕೆ ಫೆನಾಲ್ಟಿ ಆಗಿ ರಾಂಗ್ ಆನ್ಸರಿಗೆ ದ ಡೇಟ್ ಆಫ್ ಎಕ್ಸಾಮಿನೇಷನ್ ವಿಲ್ ಬಿ ಇನ್ಫಾರ್ಮ್ ಟು ಕ್ಯಾಂಡಿಡೇಟ್ಸ್ ಓನ್ಲಿ ಥ್ರೂ ದ ವೆಬ್ಸೈಟ್ ಆಫ್ ದ ಕಮಿಷನ್ ಸೊ ನಿಮಗೆ ರಿಟರ್ನ್ ಎಕ್ಸಾಮಿನೇಷನ್ ಯಾವಾಗಿರುತ್ತೆ ಅಂತ ಆನ್ಲೈನ್ ಅವರು ಅಫಿಷಿಯಲ್ ವೆಬ್ಸೈಟ್ ಮೂಲಕನೇ ಏನು ಮಾಡ್ತಾರೆ ಅಂದರೆ ಇನ್ಫಾರ್ಮೇಷನ್ ಕೊಡ್ತಾರೆ ಸೊ ಫಿಸಿಕಲ್ ಎಫಿಷಿಯನ್ಸಿ ಟೆಸ್ಟ್ ಆರ್ ಫಿಸಿಕಲ್ ಸ್ಟ್ಯಾಂಡರ್ಡ್ ಟೆಸ್ಟ್ ಬೇಸ್ಡ್ ಆನ್ ದ ಪರ್ಫಾರ್ಮೆನ್ಸ್ ಇನ್ ದ ಕಂಪ್ಯೂಟರ್ ಬೇಸ್ಡ್ ಎಕ್ಸಾಮಿನೇಷನ್ ಕ್ಯಾಂಡಿಡೇಟ್ಸ್ ವಿಲ್ ಬಿ ಶಾರ್ಟ್ಲೈಸ್ಡ್ ಫಾರ್ ಫಿಸಿಕಲ್ ಎಫಿಷಿಯನ್ಸಿ ಟೆಸ್ಟ್ ಆರ್ ಫಿಸಿಕಲ್ ಸ್ಟ್ಯಾಂಡರ್ಡ್ ಟೆಸ್ಟ್ ಬೈ ದ ಕಮಿಷನ್ ಸೊ ಕಂಪ್ಯೂಟರ್ ಬೇಸ್ಡ್ ಟೆಸ್ಟ್ ಆದಮೇಲೆ ನಿಮ್ಗೆ ಏನು ಮಾಡ್ತಾರೆ ಅಂದರೆ ಫಿಸಿಕಲ್ ಎಫಿಷಿಯನ್ಸಿ ಟೆಸ್ಟ್ ಅಥವಾ ಫಿಸಿಕಲ್ ಸ್ಟ್ಯಾಂಡರ್ಡ್ ಟೆಸ್ಟ್ನ ಕಂಡಕ್ಟ್ ಮಾಡ್ತಾರೆ ಫಿಸಿಕಲ್ ಎಫಿಷಿಯನ್ಸಿ ಟೆಸ್ಟ್ ಆ್ಯಂಡ್ ಫಿಸಿಕಲ್ ಸ್ಟ್ಯಾಂಡರ್ಡ್ ಟೆಸ್ಟ್ ವಿಲ್ ಬಿ ಕಂಡಕ್ಟೆಡ್ ಅಟ್ ವೇರಿಯಸ್ ಸೆಂಟರ್ ಫೈನಲೈಸ್ಡ್ ಬೈ ಸೆಂಟ್ರಲ್ ಆರ್ಮ್ಡ್ ಪೊಲೀ ಪೊಲೀಸ್ ಫೋರ್ಸ್ ಸೊ ಫಿಸಿಕಲ್ ಎಫಿಷಿಯನ್ಸಿ ಟೆಸ್ಟ್ ಅಥವಾ ಫಿಸಿಕಲ್ ಸ್ಟ್ಯಾಂಡರ್ಡ್ ಟೆಸ್ಟ್ನ ವೇರಿಯಸ್ ಲೊಕೇಶನ್ ಅಂದರೆ ಎಂಟೈರ್ ಇಂಡಿಯಾ ತುಂಬ ಕಂಡಕ್ಟ್ ಮಾಡ್ತಾರೆ ಯಾರು ಆರ್ಗನೈಸ್ ಮಾಡಿರ್ತಾರೆ ಅಂದರೆ ಸೆಂಟ್ರಲ್ ಆರ್ಮ್ ಪೊಲೀಸ್ ಫೋರ್ಸ್ ಅವರು ಆರ್ಗನೈಸ್ ಮಾಡಿರ್ತಾರೆ ಸೊ ಫಿಸಿಕಲ್ ಎಫಿಷಿಯೆನ್ಸಿ ಟೆಸ್ಟಲ್ಲಿ ಏನಿರುತ್ತೆ ನೋಡಿ ಇದರಲ್ಲಿ ರೇಸ್ ಇರುತ್ತೆ ಅಂದರೆ ಓಡೋದಿರುತ್ತೆ ಇಲ್ಲಿ ಮಹಿಳೆಯರಿಗೆ ಮತ್ತೆ ಪುರುಷ ಅಭ್ಯರ್ಥಿಗಳು ಬೇರೆ ಇರುತ್ತೆ ಫಸ್ಟು ಪುರುಷ ಅಭ್ಯರ್ಥಿಗಳಿಗೆ ಏನಿರುತ್ತೆ ಅಂದರೆ ಅವರು ಐದು ಕಿಲೋಮೀಟರ್ನ ಇಪ್ಪತ್ನಾಲ್ಕು ನಿಮಿಷದಲ್ಲಿ ಓಡಬೇಕು ಆಮೇಲೆ ಒಂದು ಒನ್ ಪಾಯಿಂಟ್ ಸಿಕ್ಸ್ ಕಿಲೋಮೀಟರ್ನ ಆರೂವರೆ ನಿಮಿಷದಲ್ಲಿ ಓಡಬೇಕು ಸೊ ಎರಡು ರೇಸ್ ಇರುತ್ತೆ ಫಸ್ಟು ಐದು ಕಿಲೋಮೀಟ್ರನ್ನ ಟ್ವೆಂಟಿ ಫೋರ್ ಇಪ್ಪತ್ನಾಲ್ಕು ನಿಮಿಷದಲ್ಲಿ ಕಂಪ್ಲೀಟ್ ಮಾಡಬೇಕು ಆಮೇಲೆ ನೂರು ಮೀಟ್ರನ್ನ ಆರೂವರೆ ನಿಮಿಷದಲ್ಲಿ ಕಂಪ್ಲೀಟ್ ಮಾಡಬೇಕು ಸೊ ಅದೇ ಥರ ಮಹಿಳಾ ಅಭ್ಯರ್ಥಿಗಳಿಗೆ ಹದಿನಾರು ನೂರು ಮಿನಿ ನೂರು ಮಿ ಮೀಟರ್ನ ಅವರು ಎಂಟೂವರೆ ನಿಮಿಷದಲ್ಲಿ ಕಂಪ್ಲೀಟ್ ಮಾಡಬೇಕು ಅದೇ ಥರ ಎಂಟುನೂರು ಮೀಟರ್ನ ನಾಲ್ಕು ನಿಮಿಷದಲ್ಲಿ ಕಂಪ್ಲೀಟ್ ಮಾಡಬೇಕು ಸೊ ಇವೆರಡು ರೇಸನ್ನ ನೀವು ಕ್ವಾಲಿಫೈ ಆದರೆ ಕ್ವಾಲಿಫೈ ಆದಂಗೆ ನೀವು ಇದರಲ್ಲಿ ಯಾವುದಾದ್ರೂ ತಪ್ಪಿದ್ರು ನಿಮ್ಮನ್ನ ಫೇಲ್ ಮಾಡ್ತಾರೆ ಆಮೇಲೆ ಫಿಸಿಕಲ್ ಸ್ಟ್ಯಾಂಡರ್ಡ್ ಸ್ಟ್ಯಾಂಡರ್ಡ್ ಟೆಸ್ಟಲ್ಲಿ ನೋಡಿರಿ ಇಲ್ಲಿ ಮೇಲ್ ಮತ್ತು ಫೀಮೇಲಿಗೆ ಪುರುಷ ಅಭ್ಯರ್ಥಿಗಳಿಗೆ ಹೈಟ್ ಇರಬೇಕಂದ್ರೆ ಒನ್ ಸೆವೆಂಟಿ ಸೆಂಟಿಮೀಟರ್ ಇರಬೇಕು ಅದೇ ನೀವು ಮಹಿಳಾ ಅಭ್ಯರ್ಥಿಗಳಾಗಿದ್ರೆ ನಿಮಗೆ ನೂರ ಐವತ್ತೇಳು ಸೆಂಟಿಮೀಟರ್ ಇರಬೇಕು ಇಲ್ಲಿ ಚೆಸ್ಟು ಪುರುಷ ಅಭ್ಯರ್ಥಿಗಳಿಗೆ ಅನ್ಎಕ್ಸ್ಪೆಂಡೆಡ್ ಇರಬೇಕಂದ್ರೆ ಎಂಬತ್ತು ಸೆಂಟಿಮೀಟರ್ ಇರಬೇಕು ಅವೇ ಮಿನಿಮಮ್ ಎಕ್ಸ್ಪಾನ್ಷನ್ ಆದಮೇಲೆ ನಿಮಗೆ ಎಷ್ಟು ಬರಬೇಕಂದ್ರೆ ಐದು ಸೆಂಟಿಮೀಟ್ರ್ ಬರಬೇಕು ವೇಟ್ ಪ್ರಪೋರ್ಷನೇಟ್ ಟು ದ ಹೈಟ್ ಆ್ಯಂಡ್ ಏಜ್ ಆ್ಯರ್ ಪರ್ ದ ಮೆಡಿಕಲ್ ಸ್ಟ್ಯಾಂಡರ್ಡ್ಸ್ ಸೊ ನಿಮ್ಮ ವೇಟ್ ಏನಾಗಿರಬೇಕಂದ್ರೆ ಹೈಟು ಮತ್ತು ಏಜಿಗೆ ತಕ್ಕಾಗಿರಬೇಕು ಅದು ಯಾವುದ್ರ ಥ್ರೂ ಅಂದರೆ ಮೆಡಿಕಲ್ ಸ್ಟ್ಯಾಂಡರ್ಡ್ ಮೂಲಕ ಸೊ ಇದೇನಂದರೆ ಫಿಸಿಕಲ್ ಸ್ಟ್ಯಾಂಡರ್ಡ್ ಟೆಸ್ಟ್ ಆಗಿರುತ್ತೆ ಸೊ ನೀವು ಮೂರು ಟೆಸ್ಟಲ್ಲಿ ಯಾವುದ್ರಲ್ಲಾದರೂ ಫೇಲ್ ಆದರೂ ನಿಮ್ಮನ್ನೇನು ಮಾಡ್ತಾರೆ ಅಂದರೆ ರಿಜೆಕ್ಟ್ ಮಾಡ್ತಾರೆ ಸೊ ಮೂರು ಟೆಸ್ಟಲ್ಲಿ ನೀವು ಪಾಸ್ ಆಗಲೇಬೇಕು ಸೊ ಇವರ ಅಫಿಷಿಯಲ್ ವೆಬ್ಸೈಟ್ ಯಾವುದಪ್ಪ ಅಂದರೆ ಎಚ್ ಟಿ ಟಿ ಪಿ ಎಸ್ ಕೋಲನ್ ಸ್ಲ್ಯಾಶ್ ಸ್ಲ್ಯಾಶ್ ಎಸ್ ಎಸ್ ಸಿ ಡಾಟ್ ಎನ್ ಐ ಸಿ ಡಾಟ್ ಇನ್ ಸೊ ಇದು ಇವರು ಆಫಿಷಿಯಲ್ ವೆಬ್ಸೈಟ್ ಆಗಿದೆ ನಿಮ್ಗೆ ಇನ್ನೂ ಏನಾದರೂ ಹೆಚ್ಚಿನ ಡೌಟ್ ಇದ್ದರೆ ಅವರು ಆಫಿಷಿಯಲ್ ವೆಬ್ಸೈಟ್ ಆದಂಥ ಎಚ್ ಟಿ ಟಿ ಪಿ ಎಸ್ ಕೋಲನ್ ಸ್ಲ್ಯಾಶ್ ಸ್ಲ್ಯಾಶ್ ಎಸ್ ಎಸ್ ಸಿ ಡಾಟ್ ಎನ್ ಐ ಸಿ ಡಾಟ್ ಇನ್ಗೆ ಕಾಂಟ್ಯಾಕ್ಟ್ ಮಾಡಿ ಅಥವಾ ನಮ್ಮ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ನಾವೇನು ಮಾಡಿರ್ತೀವಿ ಅಂದರೆ ಆಫಿಷಿಯಲ್ ನೋಟಿಫಿಕೇಷನ್ ಹಾಕಿರ್ತೀವಿ ಸೊ ಅದ್ರ ತುಂಬಾ ನೀವು ಕ್ವಾ ಕ್ಲಾರಿಫೈನ ಮಾಡ್ಕೋರಿ ಸೊ ಅಲ್ಲಿವರೆಗೂ ನೋಡ್ತಾ ಇರಿ ಕ್ಲಾಸಿಕ್ ಎಜುಕೇಷನ್ ಯೂಟ್ಯೂಬ್ ಚಾನಲ್ ಥ್ಯಾಂಕ್ ಯು